ಶ್ರೀ ಮುಕ್ತಿನಾಗಾಯ ನಮಃ. ದಿನದಿಂದ ದಿನಕ್ಕೆ ಹೊಸ ಹೊಸ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮೊದಲೊಂದು ಕಾಲದಲ್ಲಿ ನಾವು ಕೇಳದೆ ಇರುವಂತಹ ಅನೇಕ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದ್ದೀವಿ. ಇದು ತುಂಬಾ ಒಂಥರ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅಂತಹ ಸಮಸ್ಯೆಗಳಲ್ಲಿ ಒಂದು ಈ ವೆರಿಕೋಸ್ ಅನ್ನುವಂಥದ್ದು, ಹಸಿರು ನರಗಳು ಅಂತ ಹೇಳಿ ಕರೆಯುವಂಥದ್ದು. ಕಾಲುಗಳಲ್ಲಿ ಕಾಲಿನ ಚರ್ಮಕ್ಕಿಂತ ಸ್ವಲ್ಪ ಮೇಲೆ ಕಾಣಿಸುವಂತೆ ಹಸಿರು ಬಣ್ಣದ ನರಗಳು ಎತ್ತಿ ಕಾಣಿಸುವಂಥದ್ದು. ದಿನಕ್ರಮೇಣ ಅದು ಉಬ್ಬಿ ದೊಡ್ಡದಾಗಿ ದಪ್ಪನಾಗಿ ಆಗ್ತಕ್ಕಂಥದ್ದು. ಇದು ಒಂದು ದೊಡ್ಡ ಸಮಸ್ಯೆ. ಇದು ನೋಡೋದಿಕ್ಕಷ್ಟೇ ಅಲ್ಲ, ಒಳಗಡೆಯಿಂದ ನರಗಳೆಲ್ಲ ಎಳೆಯುತ್ತೆ, ಕೀಳುತ್ತೆ, ತುಂಬ ಹಿಂಸೆಯನ್ನು ಕೊಡುತ್ತೆ, ನೋವನ್ನು ಉಂಟು ಮಾಡುತ್ತೆ. ತುಂಬ ವಿಪರೀತವಾದಾಗ ಕಾಲಿನ ಬಣ್ಣವೆಲ್ಲ ಕಪ್ಪಾಗೋದಿಕ್ಕೆ ಶುರುವಾಗುತ್ತೆ. ತುಂಬ ಜನ ಈ ಸಮಸ್ಯೆಗೆ ನೀವಿನ್ನೂ ಪರಿಹಾರ ಹೇಳಿಲ್ಲ ಅಂತ ಹೇಳಿ ಕಾಮೆಂಟಲ್ಲಿ ನನಗೆ ಹೇಳ್ತಾನೆ ಇರ್ತಾರೆ. ತುಂಬ ಜನ ಪ್ರಶ್ನೆಗಳನ್ನ ಕೂಡ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಈ ವೆರಿಕೋಸ್ ಸಮಸ್ಯೆಗೆ ಆಂತರಿಕವಾಗಿ ಸೇವನೆ ಮಾಡೋದಿಕ್ಕೆ ಮತ್ತೆ ಬಾಹ್ಯವಾಗಿ ಲೇಪನ ಮಾಡೋದಿಕ್ಕೆ ಎರಡಕ್ಕೂ ಕೂಡ ಇವತ್ತು ಔಷಧಿಯನ್ನು ಹೇಳ್ತೀನಿ. ಮೊದಲಿಗೆ ಹೊರಗಡೆಯಿಂದ ಲೇಪನವನ್ನು ಹೇಗೆ ಮಾಡೋದು, ಯಾವುದ್ರೊಳಗೆ ಮಾಡೋದು ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳು ಎರಡು, ಒಂದು ಮುಲ್ತಾನಿ ಮಿಟ್ಟಿ, ಮತ್ತೊಂದು ಒಂದೆಲಗದ ಸೊಪ್ಪು ಅಥವಾ ಬ್ರಾಹ್ಮಿ. ಬ್ರಾಹ್ಮಿ ಮತ್ತು ಮುಲ್ತಾನಿ ಮಿಟ್ಟಿ ಎರಡು ಇದ್ದಾಗ ನೀವು ಈ ಒಂದು ಹಿಂಸೆಯಿಂದ ಹೊರಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಇದನ್ನು ಹೇಗೆ ಮಾಡೋದು? ಒಂದು ಕಟ್ಟಷ್ಟು ಈ ಒಂದೆಲಗದ ಸೊಪ್ಪನ್ನು ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ದೂರ ದೂರಕ್ಕೆ ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಆ ರುಬ್ಬಿಕೊಂಡಂತಹ ಪೇಸ್ಟನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಳಿ. ಅದು ಎಷ್ಟು ಹಿಡಿಯೋದು, ಅದಕ್ಕೆ ನೀರೆಲ್ಲ ಜಾಸ್ತಿ ಹಾಕೋದು ಬೇಡ, ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ಅಷ್ಟೇ ಸಾಕು. ರುಬ್ಬೋದಿಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಅಷ್ಟೇ. ಇದಕ್ಕೆ ಈ ಮುಲ್ತಾನಿ ಮಿಟ್ಟಿ ಎಷ್ಟು ಹಿಡಿಯುತ್ತೋ ಒಂದು ಪೇಸ್ಟ್ ರೀತಿಯಲ್ಲಿ ಆಗುವಷ್ಟು ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಕಲಕಿ ಚೆನ್ನಾಗಿ ಗಂಟುಗಳಿಲ್ಲದಂತೆ ಒಂದು ಪೇಸ್ಟ್ ತಯಾರು ಮಾಡ್ಕೊಳ್ಳಿ. ಇದನ್ನೇನು ಮಾಡಬೇಕು, ಈ ವೆರಿಕೋಸ್ ನಿಮಗೆ ಎಲ್ಲೆಲ್ಲಿ ಇದೆ ಆ ಜಾಗಕ್ಕೆ ಸ್ವಲ್ಪ ದಪ್ಪನಾಗಿ ಪಟ್ಟ ರೀತಿ ಹಾಕ್ಕೊಳ್ಳಿ. ಕಾಲಿನ ಬೇರೆಯ ಭಾಗಗಳಿಗೆ ಕೂಡ ಇದನ್ನು ತೆಳುವಾಗಿ ಲೇಪಿಸ್ಕೊಳ್ಳಿ. ಎರಡು ಭಾಗಕ್ಕೂ ಹಚ್ಚಬೇಕು, ಕಾಲು ಪೂರ್ತಿ ಹಚ್ಚಬೇಕು. ಎಲ್ಲಿ ವೆರಿಕೋಸ್ ಇರುತ್ತೆ ಆ ಜಾಗದಲ್ಲಿ ದಪ್ಪನಾಗಿ ಹಾಕ್ಕೊಳ್ಳಿ, ಬೇರೆ ಜಾಗಕ್ಕೆ ತೆಳುವಾಗಿ ಲೇಪಿಸ್ಕೊಳ್ಳಿ. ಇದನ್ನು ಹಾಗೆ ಬಿಟ್ಬಿಡ್ಬೇಕು, ಒಂದು ಗಂಟೆ ಕಾಲ ಬಿಟ್ಟುಬಿಡಿ. ಒಂದು ಗಂಟೆಯ ನಂತರದಲ್ಲಿ ಸ್ವಲ್ಪ ತಣ್ಣೀರನ್ನು ಚುಮುಕಿಸ್ಕೊಂಡು ಅದನ್ನು ನೀವು ಸ್ವಚ್ಛ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಮುಲ್ತಾನಿ ಮಿಟ್ಟಿಗೆ ಒಂದು ವಿಶೇಷವಾದ ಗುಣ ಏನಿದೆ ಅಂದರೆ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡ್ತಕ್ಕಂಥದ್ದು, ರಕ್ತ ಸಂಚಾರಕ್ಕೆ ಸ್ವಲ್ಪ ಸಹಾಯವನ್ನು ಮಾಡ್ತಕ್ಕಂಥದ್ದು. ನೋಡಿ, ನಮ್ಮ ನೆಲದಲ್ಲಿ ಮಣ್ಣು ಔಷಧಿನೇ, ಬರೀ ಹಣ್ಣು ಕಾಯಿ ತರಕಾರಿ ಬೇರು ಮಣ್ಣು ಔಷಧಿನೇ. ಈ ಮಣ್ಣಿನಿಂದನೇ ಬೇಕಾದಷ್ಟು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದಾಗಿದೆ. ಅದರಲ್ಲಿ ಇದು ದೊಡ್ಡ ಮಟ್ಟದ ಸಮಸ್ಯೆ. ಇದು ಆ ರಕ್ತ ಸಂಚಾರಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ರಕ್ತದ ನಾಳದಲ್ಲಿ ಇರುವ ರಕ್ತದ ಗರಣೆಗಳನ್ನೆಲ್ಲ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ರಕ್ತ ಸುಲಭವಾಗಿ ಪ್ರವಹಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದಕ್ಕೆ ಚಿಕಿತ್ಸೆ ಏನಿದೆ ಗೊತ್ತಾ ನಿಮಗೆ? ಶಸ್ತ್ರಚಿಕಿತ್ಸೆ. ಶಸ್ತ್ರಚಿಕಿತ್ಸೆ ಮಾಡುವಂತಹ ಒಂದು ಚಿಕಿತ್ಸೆಯನ್ನು ಕೇವಲ ಈ ಭೂಮಿಯ ಮಣ್ಣು ಮಾಡಿಕೊಡುತ್ತೆ ಅಂದರೆ ಅದಕ್ಕಿಂತ ವರ ನಮಗೆ ಭಗವಂತ ಕೊಟ್ಟಿರೋದು ಬೇಕಾ? ಯಾವಾಗ ಇದೆಲ್ಲ ನಮಗೆ ಗೊತ್ತಾಗತ್ತೆ? ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇಂಥ ವಿಚಾರ ದಿನ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ನೀವು ಪ್ರತಿನಿತ್ಯ ಒಂದೊಂದು ಗಂಟೆ ಕಾಲ ಬಿಡ್ತಾ ಬನ್ನಿ, ನಂತರ ಸ್ವಚ್ಛ ಮಾಡ್ಕೊಳ್ತಾ ಬನ್ನಿ. ಇದು ರಕ್ತ ಪರಿಚಲನೆಗೂ ಸಹಾಯ ಆಗುತ್ತೆ. ಮತ್ತು ಈ ಬ್ರಾಹ್ಮಿ ಅಥವಾ ಒಂದೆಲಗದ ಸೊಪ್ಪು ಹೇಳಿದ್ನಲ್ವಾ, ಅದು ಏನು ಮಾಡುತ್ತೆ, ಚರ್ಮದಲ್ಲಿ ಇರ್ತಕ್ಕಂತಹ ಜೀವಕೋಶಗಳಿಗೆ ಚೈತನ್ಯವನ್ನು ಕೊಡುತ್ತೆ, ಚರ್ಮದ ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಚರ್ಮದಲ್ಲಿ ಈ ವೆರಿಕೋಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಳೆಯದಾಗ್ತಾ ಆಗ್ತಾ ಆಗ್ತಾ ಚರ್ಮವೆಲ್ಲವೂ ಕಪ್ಪಾಗೋದಕ್ಕೆ ಶುರುವಾಗಿರುತ್ತೆ. ಅಂದರೆ ಅದೊಂದು ರೀತಿಯ ಬೇರೆಯದೇ ಆದ ಸಮಸ್ಯೆ ಕೂಡ ಅದು ಪ್ರಾರಂಭ ಆಗಿರುತ್ತೆ. ಅದನ್ನು ಸರಿಪಡಿಸೋದಕ್ಕೆ ಈ ಒಂದೆಲಗದ ಸೊಪ್ಪು ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದು ಬಾಹ್ಯವಾಗಿ ಲೇಪನ ಮಾಡಿಕೊಳ್ಳೋದ್ರಿಂದ ಈ ವೆರಿಕೋಸ್ನಲ್ಲಿ ಬರ್ತಕ್ಕಂತಹ ರಕ್ತದ ಗರಣೆಗಳನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಆಂತರಿಕವಾಗಿ ಸೇವನೆಯನ್ನು ಮಾಡಬೇಕು. ಯಾಕೆ ಅಂದರೆ ನರಗಳು ಒಳಭಾಗದಿಂದ ಇರುತ್ತೆ,
ಅದನ್ನ ಒಳಗಡೆಯಿಂದನೂ ಪುಷ್ಟಿ ಕೊಟ್ಟು ಆ ಕರಣಗಳನ್ನ ಕರಗಿಸುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ. ಇದಕ್ಕೇನಪ್ಪ ಬೇಕು ಹೇಳಿದ್ರೆ ನಕ್ಕು ಬಿಡ್ತೀರಾ, ಇದರಲ್ಲೂ ಸಾಧ್ಯನಾ ಈ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಅಂತ. ನಿಮಗೆ ಬೇಕಾಗ್ತಕ್ಕಂಥದ್ದು ಕೇವಲ ಟೊಮ್ಯಾಟೊ ಕಾಯಿ, ಹಸಿರಾಗಿರ್ತಕ್ಕಂತಹ ಟೊಮ್ಯಾಟೊ ಕಾಯಿಯನ್ನ ತನ್ನಿ, ಎರಡು ಟೊಮ್ಯಾಟೊ ಕಾಯಿ ತಗೊಳ್ಳಿ ಒಂದು ದಿವಸಕ್ಕೆ. ಅದನ್ನ ಚೆನ್ನಾಗಿ ತೊಳೆದು ನಾಲ್ಕು ಹೋಳು ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ, ಅದನ್ನ ತೆಗೆದು ಬಗ್ಗಿಸ್ಕೊಳ್ಳಿ, ಅದಕ್ಕೆ ಒಂದು ಎರಡು ಚಮಚ ಜೇನುತುಪ್ಪ ಸೇರಿಸ್ಕೊಳ್ಳಿ, ಅದನ್ನ ಹೊಟ್ಟೆಗೆ ಸೇವನೆ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಶರೀರದ ಯಾವ ಯಾವುದೇ ಭಾಗದಲ್ಲಿ ರಕ್ತನಾಳಗಳಲ್ಲಿ ಯಾವುದೇ ರೀತಿಯ ರಕ್ತ ದೋಷಗಳಿದ್ದಾಗ, ರಕ್ತ ಮಲಿನತೆಯಿಂದ ಕೂಡಿದ್ದಾಗ, ರಕ್ತ ಗರಣೆಗಳನ್ನು ಕಟ್ಟಿಕೊಂಡಿದ್ದಾಗ ಅದನ್ನೆಲ್ಲ ಕರಗಿಸಿ ಸುಲಭವಾಗಿ ರಕ್ತ ಪ್ರವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಖರ್ಚು ಮಾಡಿದ್ರಿ? ಒಂದು ದಿವಸಕ್ಕೆ ಎರಡು ಟೊಮೆಟೊ ಕಾಯಿ, ಒಂದು ಕೆ ಜಿ ಟೊಮೆಟೊ ತಂದರೆ ಹೆಚ್ಚು ಕಡಿಮೆ ನಿಮ್ಮ ವೆರಿಕೋಸಿನ ಸಮಸ್ಯೆ ಅರ್ಧ ಭಾಗ ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ಸರಳ ಪರಿಹಾರ ನಮ್ಮಲ್ಲಿ ಇದೆ, ನಾವು ತಿಳ್ಕೊಂಡು ಉಪಯೋಗ ಮಾಡ್ಕೋಬೇಕು. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಕೇವಲ ವೆರಿಕೋಸಲ್ಲಿ ಇರತಕ್ಕಂತಹ ಸಮಸ್ಯೆ ಒಂದೇ ಅಲ್ಲ, ಬೇರೆ ಬೇರೆಯದೇ ಆದಂತಹ ಚರ್ಮದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗ್ತಾ ಇದೆ ಅಂತಂದ ಮೇಲೆ ಹೃದಯ ಚೆನ್ನಾಗಿ ಕೆಲಸವನ್ನು ಮಾಡೇ ಮಾಡುತ್ತೆ. ಹಾಗಾಗಿ ಹೃದಯ ದೌರ್ಬಲ್ಯಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಸ್ಥೂಲತೆಯನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ರಸ ಸಾಧ್ಯವಾಗುತ್ತೆ. ಸ್ಥೂಲಕಾಯರು ಯಾರು ಇದ್ದಾಗ ಟೊಮೆಟೊ ಕಾಯಿಯನ್ನು ತನ್ನಿ, ಅದರ ಜ್ಯೂಸ್ ಮಾಡ್ಕೊಳ್ಳಿ, ಕುಡಿತಾ ಬನ್ನಿ. ನಿಮ್ಮ ಸ್ಥೂಲತೆ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವೇ ಪ್ರಯೋಗ ಮಾಡಿ ನೋಡಿ ಹೇಳಿ. ಹಾಗಾಗಿ ಈ ವೆರಿಕೋಸ್ನಲ್ಲಿ ಬರತಕ್ಕಂತಹ ಸಮಸ್ಯೆಗೆ ಆಂತರಿಕವಾಗಿ ಬಾಹ್ಯವಾಗಿ ಎರಡೂ ರೀತಿಯ ಒಂದು ಚಿಕಿತ್ಸೆಯನ್ನು ಸುಲಭವಾಗಿ ಸರಳವಾಗಿ ಮಾಡೋದನ್ನು ತೋರಿಸಿ ಹೇಳಿದ್ದೀನಿ. ಅದನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಅನುಕೂಲ ಆಗೋದಕ್ಕೆ ಸಾಧ್ಯವಾಗುತ್ತೆ. ಪ್ರಯತ್ನ ಮಾಡಿ. ಪೂರ್ಣ ಪ್ರಮಾಣದಲ್ಲಿ ಸಹಾಯ ಆಗದೇ ಇದ್ದರೂ ನಿಮಗೆ ಹೆಚ್ಚು ಕಡಿಮೆ 50 ಭಾಗಕ್ಕಿಂತ ಹೆಚ್ಚಿನ ಪರಿಹಾರ ಇದರಲ್ಲಿ ಸಿಕ್ಕತ್ತೆ. ಆ ನರಗಳು ಕೀಳೋದು, ಎಳೆಯೋದು, ಆ ಹಿಂಸೆ ಎಲ್ಲವೂ ಕಡಿಮೆ ಆಗುತ್ತೆ. ಈ ವೆರಿಕೋಸ್ಗೆ ಒಳ್ಳೆಯ ಔಷಧಿಯನ್ನು ಕೂಡ ಮಾಡಿದ್ದೀನಿ. ಅಕಸ್ಮಾತ್ ನಿಮಗೆ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ, ನಮಗೆ ದಿನ ನಮಗೆ ಪುರ್ಸೊತ್ತಿಲ್ಲ, ಈ ರೀತಿ ಎಲ್ಲ ಇರತಕ್ಕಂಥವ್ರು ಬನ್ನಿ, ಭೇಟಿ ಮಾಡಿ. ಒಂದು 3 ಕಾಲ ಸತತವಾಗಿ ಔಷಧಿಯನ್ನು ಸೇವನೆ ಮಾಡಿ, ಅದರಿಂದನೂ ಅನುಕೂಲ ಆಗತ್ತೆ. ಎಲ್ಲಿ ಬರಬೇಕು ಮತ್ತೆ ಮತ್ತೆ ಪ್ರಶ್ನೆ ಬರ್ತಾನೆ ಇರುತ್ತೆ. ಬೆಂಗಳೂರಿನ ರಾಮೋಹಳ್ಳಿಯಲ್ಲಿರುವ ಮುಕ್ತಿನಾಗ ದೇವಸ್ಥಾನದಲ್ಲಿ ನಾನು ಸಿಗ್ತೀನಿ. ಕೆಳಗೆ ಬರೋ ನಂಬರಲ್ಲಿ ನೀವು ವಿಚಾರವನ್ನು ಮಾಡಿಕೊಂಡು ಬಂದು ಭೇಟಿ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.